ನಮಸ್ಕಾರಗಳು ಈಗ ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿಮಠ್ ಇವರ ಆಧುನಿಕ ವಚನವೊಂದನ್ನು ಮೇಲುಕು ಹಾಕೋಣ ವೃತ್ತಿಯಿಂದ ವೈದ್ಯರಾಗಿ ನಿವೃತ್ತಿ ಹೊಂದಿರುವ ಡಾಕ್ಟರ್ ಚಂದ್ರಶೇಖರ್ ಮಠ್ ಅವರು ಕವಿಗಳು ಬರಹಗಾರರು ಹೌದು ಸಾಮಾಜಿಕ ಜಾಲತಾಣದಲ್ಲಿ ಇವರು ಬರೆದ ಕವಿತೆಗಳನ್ನು ವಚನಗಳನ್ನು ನಾನು ಸಾಕಷ್ಟು ಓದಿದ್ದೇನೆ ಈಗ ಅವರು ಬರೆದ ಆಧುನಿಕ ವಚನಗಳಲ್ಲಿ ಕೇವಲ ಒಂದನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡು ಮೆಲುಕು ಹಾಕುವ ಪುಟ್ಟ ಪ್ರಯತ್ನವನ್ನು ನಾನು ಮಾಡಬಯಸುತ್ತೇನೆ ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿ ಮಠವರ ಆಧುನಿಕ ವಚನದ ಅಂಕಿತ ನಾಮ ಅಂಕಿತ ಸೋಮಶಂಕರ ಅವರ ವಚನ ಹೀಗಿದೆ ಮಾನವ ಜನ್ಮ ಎಂಬುದು ಯಮಗೆ ನೀ ಇತ್ತ ವರವೇ ಆಗಿರುವಾಗ ಅಂತ್ಯದಲ್ಲಿ ಮರಣ ಎಂಬುದು ನೀ ತೋರುವ ಕೃಪೆಯೇ ಆಗಿರುವಾಗ ಈ ಜನನ ಮರಣಗಳನ್ನು ಉಭಯ ಸೂತಕ ಎಂದೇಳಿ ಉದರ ಪೊರೆಯುವ ವಂಚಕರ ಮನವೇ ಸೂತಕ ನೋಡ ಸೋಮಶಂಕರ ಇಷ್ಟಲಿಂಗಧಾರಿಗಳಾದ ನೇಮ ನಿಷ್ಠ ಶಿವಶರಣರಿಗೆ ಸೂತಕದ ಭಯವಿಲ್ಲ ಜಾತಕದ ಹಂಗಿಲ್ಲ ಎನ್ನುತ್ತಾರೆ ವೈಚಾರಿಕ ಜ್ವಾಲೆಯ ಬಹುದೊಡ್ಡ ವಚನವನ್ನು ಮಠ ಸರ್ ಅವರು ಇಲ್ಲಿ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ ಎಲ್ಲ ಪ್ರಾಣಿಗಳಲ್ಲಿ ಶ್ರೇಷ್ಠ ಪ್ರಾಣಿಯಾದ ಈ ಮಾನವ ಜನ್ಮ ಜನ್ಮ ಅಂದರೆ ಒಟ್ಟು ಉಗಮ ಉತ್ಪತ್ತಿ ಎಂದರ್ಥ ಈ ಮಾನವನ ಜನ್ಮ ತುಂಬ ಇರಿದು ದೊಡ್ಡದು ಇಂಥ ಮಾನವ ಜನ್ಮವನ್ನು ಹಾಳು ಮಾಡಿಕೊಳ್ಳದಿರಿ ಉಚ್ಚಪ್ಪಗಳಿರ ಎಂದು ದಾಸರು ಕೂಡ ಹೇಳಿದ್ದಾರೆ ಮಾನವ ಜನ್ಮ ದೊಡ್ಡದು ಇದನ್ನು ಹಾಳು ಮಾಡಿಕೊಳ್ಳದಿರಿ ಉತ್ಸವಗಳಿರ ಇಂಥ ಶ್ರೇಷ್ಠ ಮಾನವ ಜನ್ಮದಲ್ಲಿ ನಮ್ಮನ್ನು ಹುಟ್ಟಿಸಿದ್ದೀಯ ತಂದೆ ಇದು ನಿನ್ನೆಯ ವರವೇ ಆಗಿದೆ ನಿನ್ನ ಅನುಗ್ರಹವಾಗಿದೆ ನಿನ್ನ ಕೊಡುಗೆಯಾಗಿದೆ ನಿನ್ನ ಕಾಣಿಕೆಯಾಗಿದೆ ನಿನ್ನ ಗಿಫ್ಟ್ ಆಗಿದೆ ನೀ ಕೊಟ್ಟದ್ದಿದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನನ್ನ ನಮ್ಮನ್ನು ಮಾನವನನ್ನಾಗಿ ನೀನು ಹುಟ್ಟಿಸಿದೆಯಲ್ಲ ಅದು ನೀ ಕೊಟ್ಟಂಥ ಅನುಗ್ರಹ ನೀ ಕೊಟ್ಟಂಥ ಕೊಡುಗೆ ನೀ ಕೊಟ್ಟಂಥ ವರ ವರ ಎಂದು ಅವರು ಇಲ್ಲಿ ಪ್ರಸ್ತಾಪಿಸ್ತಾರೆ ಮಾನವ ಜನ್ಮ ಎಂಬುದು ಯಮಗೆ ನೀತ್ತ ವರವೇ ಆಗಿರುವಾಗ ಇನ್ನು ಮುಂದುವರೆದ ಸಾಲುಗಳಲ್ಲಿ ಅವರು ಹೇಳ್ತಾರೆ ಅಂತ್ಯದಲ್ಲಿ ಮರಣ ಎಂಬುದು ನೀ ತೋರುವ ಕೃಪೆಯೇ ಆಗಿರುವಾಗ ಅಂತ್ಯದಲ್ಲಿ ಅಂದರೆ ಕೊನೆಯಲ್ಲಿ ಮರಣವೆಂಬುದು ಸಾವು ಎಂಬುದು ಅಂತ್ಯ ಎಂಬುದು ಕೊನೆ ಎಂಬುದು ಈ ಡೆತ್ ಎಂಬುದು ಇದೆಯಲ್ಲ ಆ ಮರಣ ಎಂಬುದು ಕೂಡ ನೀ ತೋರುವ ಕೃಪೆಯೇ ಆಗಿರುವಾಗ ಇದು ನಿನ್ನ ಆಶೀರ್ವಾದವೇ ಆಗಿರುವಾಗ ಮತ್ತು ಜನನ ಮರಣ ಉಭಯ ಉಭಯ ಅಂದರೆ ಎರಡು ಜನನ ಮರಣ ಉಭಯ ಸೂತಕ ಎಂದು ಹೇಳಿ ಹೊಟ್ಟೆ ತುಂಬಿಸಿಕೊಳ್ಳುವ ಈ ವಂಚಕನ ಮೋಸಗಾರನ ಮನಸ್ಸೇ ಸೂತಕ ನೋಡ ಎನ್ನುತ್ತಾರೆ ಡಾಕ್ಟರ್ ಚಂದ್ರಶೇಖರ್ ಅವರು ಸೂತಕ ಅಂದರೆ ಅಶೌಚ ದೋಷ ಮೈಲಿಗೆ ಎಂದರ್ಥ ಸೂತಕ ಎನ್ನುವ ಪದವನ್ನು ವ್ಯಾಖ್ಯಾನಿಸುವುದಾದರೆ ಮಾನವನ ಜನನ ಮರಣಾದಿ ಸಂದರ್ಭದಲ್ಲಿ ಆಚರಿಸುವಂಥ ಒಂದು ಸಂಪ್ರದಾಯ ಎಂದು ಅರ್ಥ ವಂಚಕ ಅಂದರೆ ಕಪಟ ಆಷಾಢಭೂತಿ ವೇಷಧಾರಿ ಬೂಟಾಟಿಕೆಯ ವ್ಯಕ್ತಿ ಎಂದು ಇಲ್ಲಿ ಆ ಪದವನ್ನು ವ್ಯಾಖ್ಯಾನಿಸಬಹುದು ಅವ್ರು ಹೇಳ್ತಾರೆ ಈ ಜನನ ಮರಣಗಳನ್ನು ಉಭಯ ಸೂತಕ ಎಂದೇಳಿ ಉದರ ಪೊರೆಯುವ ಉದರ ಅಂದರೆ ಹೊಟ್ಟೆ ಪೊರೆಯುವ ವಂಚಕನ ಮನವೇ ಸೂತಕ ನೋಡ ಅವರ ಆತನ ಮನಸ್ಸೇ ನಿಜವಾಗಲೂ ಕೂಡ ಮೈಲಿಗೆ ಆಗಿದೆ ಎಂದು ಇಲ್ಲಿ ವ್ಯಾಖ್ಯಾನಿಸಲಾಗಿದೆ ಸೋಮಶಂಕರ ಅವರ ಇಷ್ಟ ದೈವ ವಚನಾಂಕಿತ ಸೋಮಶಂಕರ ಇಷ್ಟಲಿಂಗಧಾರಿಗಳಾದ ನೇಮನಿಷ್ಠ ಶಿವಶರಣರಿಗೆ ಸೂತಕದ ಭಯವಿಲ್ಲ ಜಾತಕದ ಹಂಗಿಲ್ಲ ಎಂಬ ಸುಂದರ ಪದಗಳಲ್ಲಿ ಈ ಸುಂದರ ವಚನವನ್ನು ಕಟ್ಟಿಕೊಟ್ಟಿದ್ದಾರೆ ಈ ವಚನದಲ್ಲಿ ಅಂದರೆ ಗುರುವಿನಿಂದ ದೀಕ್ಷೆಯ ಮೂಲಕ ಪಡೆದುಕೊಂಡ ದೇಹದ ಮೇಲೆ ಸದಾಕಾಲ ಧರಿಸಿಕೊಂಡು ಇಷ್ಟಲಿಂಗಧಾರಿಗಳಾದವರು ಸತ್ಯನಿಷ್ಠೆಯಿಂದ ನಡೆಯುವಂಥ ಶಿವಶರಣರಿಗೆ ಯಾವ ಸೂತಕದ ಭಯವಿಲ್ಲ ಯಾವ ಜಾತಕದ ಹಂಗಿಲ್ಲ ಎನ್ನುತ್ತಾರೆ ನಮ್ಮ ಸುವರ್ಣಗಿರಿ ಡಾಕ್ಟರ್ ಅವರು ಇಷ್ಟಲಿಂಗಧಾರಿಗಳಾದಂಥ ಈ ವಚನದಲ್ಲಿ ವೈಚಾರಿಕತೆಯನ್ನು ಕಟ್ಟಿಕೊಟ್ಟಿರುವ ಅವರು ಲಿಂಗಾಯತ ಧರ್ಮದ ಮುಖ್ಯ ಲಾಂಛನವಾದಂಥ ಇಷ್ಟಲಿಂಗಧಾರಿಗಳಾದ ನೇಮನಿಷ್ಠ ಪಾಲಿಸುವಂಥ ಶಿವಶರಣರಿಗೆ ಆಗ ಆಗಲೇ ಹೇಳಿ ಆಗಲೇ ಹಾಗೆಯೇ ಯಾವ ಸೂತಕದ ಭಯವಿಲ್ಲ ಜಾತಕದ ಹಂಗಿಲ್ಲ ಎಂಬುದನ್ನು ಇಲ್ಲಿ ಸಾರಿದ್ದಾರೆ ಇಡೀ ವಚನದ ಸಾರ ಇಷ್ಟೇ ಮಾನವ ಜನ್ಮ ಬಹುದೊಡ್ಡದಾದ ಅಂಥ ಜನ್ಮದಲ್ಲಿ ನನ್ನನ್ನು ಹುಟ್ಟಿಸಿದ್ದೀಯ ತಂದೆ ನಿಜಕ್ಕೂ ಕೂಡ ಇದು ನೀ ಕೊಟ್ಟ ವರ ಕೊನೆಗೆ ಸಾವು ಅನ್ನೋದು ಯಾರಿಗೆ ಬಿಟ್ಟಿಲ್ಲ ಆ ಸಾವು ಕೂಡ ನಿನ್ನ ಕೃಪೆ ನಿನ್ನ ವರ ಮತ್ತು ನಿನ್ನ ಕೃಪೆಯೇ ಆಗಿರುವಾಗ ಈ ಜನನ ಮತ್ತು ಮರಣ ಈ ಮಧ್ಯದಲ್ಲಿ ಈ ಜನನ ಮರಣಗಳನ್ನು ಕುರಿತು ವ್ಯಾಖ್ಯಾನಿಸುವಂಥ ಉಭಯ ಸೂತಕ ಅಂತ ಹೇಳುವಂಥವ್ರು ಏನಿದ್ದಾರೆ ಆ ವಂಚಕರು ಅವರು ಹೊಟ್ಟೆಪಾಡಿಗಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಉದರ ಪರಿಯುವುದಕ್ಕಾಗಿ ಅವರು ಆ ಥರ ಹೇಳ್ತಾ ಇದ್ದಾರೆ ಸೋಮಶಂಕರ ಇಷ್ಟಲಿಂಗಧಾರಿಗಳಾದಂಥ ಸದಾ ಇಷ್ಟಲಿಂಗವನ್ನು ಪೂಜೆಗೈಯುವಂಥ ಬರೀ ಪೂಜೆಗೈದ್ರಷ್ಟೇ ಅಲ್ಲ ಮುಂದೆ ಭಾಳ ಚೆನ್ನಾಗಿ ಹೇಳ್ತಾರೆ ಆ ಆ ರಥವನ್ನು ಪಾಲಿಸಿದರೆ ನಿಷ್ಠೆಯಿಂದ ಬದುಕುವಂಥ ಬದ್ಧತೆಯಿಂದ ಶುದ್ಧತೆಯಿಂದ ನಡೆಯುವಂಥ ಶಿವಶರಣರಿಗೆ ಸೂತಕದ ಭಯವಿಲ್ಲ ಜಾತಕದ ಹಂಗಿಲ್ಲ ಅಂತಾರೆ ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿಮಠ ಅವರ ಆಧುನಿಕ ವಚನ ನಮಗೆ ಪಚನವಾಗಬೇಕಷ್ಟೆ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು